ಹಾಯ್ ಫ್ರೆಂಡ್ಸ್, ಈ ರೆಸಿಪಿ ಏನಾದರೂ ನಿಮ್ಮ ಮನೆಯಲ್ಲಿ ಮಾಡಿದರೆ ಸ್ವಲ್ಪ ಜಾಸ್ತಿನೇ ಮಾಡಿ, ಸ್ವಲ್ಪ ಮಾಡಿದರೆ ನಿಮಗೆ ಕೂಡ ಉಳಿಯೋದಿಲ್ಲ, ಅಷ್ಟು ಟೇಸ್ಟಿಯಾಗಿದೆ. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದಂತ ಬೇಗನೆ ನೋಡ್ಕೊಂಡು ಬರೋಣ. ನಾನಿಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅಜ್ವೈನ್, ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಇಲ್ಲಿ 3-4 ಟೀಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ತುಪ್ಪ ಮತ್ತು ಎಣ್ಣೆ ಕೂಡ ಸೇರಿಸ್ಕೋಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ. ಕೈಯಲ್ಲಿ ಉಂಡೆಯನ್ನು ಕಟ್ಟಿದಾಗ ಇದು ಉಂಡೆ ಆಗಬೇಕು ಹಿಟ್ಟು. ಈ ರೀತಿ ಆಗುವವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಪ್ಪ ಉಂಡೆ ಆಗ್ತಾ ಇಲ್ಲ ಅಂದರೆ ಇನ್ನೊಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೋಬೋದು. ನಂತರ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಚೆನ್ನಾಗಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಈ ಹಿಟ್ಟು ತುಂಬಾ ಗಟ್ಟಿಯಾಗಿ ಕಲಿಸ್ಕೋಬೇಕು. ಈ ರೀತಿ ನಾನು ಕಲಿಸ್ಕೊಂಡ್ಬಿಟ್ಟು ಒಂದು 1/2 ಅವರ್ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ. ಅಲ್ಲಿವರೆಗೂ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 2 ಕುದಿಸಿಟ್ಟಿರುವಂಥ ಆಲೂಗಡ್ಡೆಯನ್ನು ಸೇರಿಸ್ತಾ ಇದ್ದೀನಿ. 1 ಚಮಚದಷ್ಟು ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪುಡಿ, 1 ಚಮಚದಷ್ಟು ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಚಮಚದಷ್ಟು ಜೀರಿಗೆ ಪೌಡರನ್ನು ಸೇರಿಸ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ 2 ಟೇಬಲ್ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, 1 ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಿಮ್ಮ ಹತ್ರ ಅಮಚೂರ್ ಪೌಡರ್ ಇಲ್ಲಪ್ಪ ಅಂದರೆ ನೀವು ಚಾಟ್ ಮಸಾಲ ಕೂಡ ಸೇರಿಸ್ಕೋಬೋದು. ಸ್ವಲ್ಪನೇ ಅರಿಶಿನವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಈಗ ನಾವು ಸೈಡ್ಗಿಡೋಣ. ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1/2 ತಾಸು ಆದ ನಂತರ ಇಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ. ಜಾಸ್ತಿ ಸಾಫ್ಟ್ ಕೂಡ ಆಗಬಾರ್ದು, ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಹಿಟ್ಟು ಕೂಡ. ಫ್ರೆಂಡ್ಸ್, ಇದನ್ನು ನಾನಿಲ್ಲಿ 2 ಭಾಗವಾಗಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಸೇರಿಸ್ಬಿಟ್ಟು ಇದನ್ನು ಚಪಾತಿ ರೀತಿಯಲ್ಲಿ ನಾನು ಲಟ್ಟಿಸ್ತಾ ಇದ್ದೀನಿ. ಆದಷ್ಟು ತಿಳುವಾಗಿನೇ ಲಟ್ಟಿಸ್ಕೊಳ್ಳಿ. ನಾವು ಮನೆಯಲ್ಲೆಲ್ಲ ಚಪಾತಿ ಮಾಡ್ತೇವಲ್ಲ, ಅದೇ ರೀತಿ ಕೂಡ ಇದನ್ನು ಲಟ್ಟಿಸ್ಕೋಬೇಕು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನಾನಿಲ್ಲಿ ಎಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ ಚಪಾತಿ ಅಂದ್ಬಿಟ್ಟು. ನಂತರ ಇದನ್ನು 1 ಸತಿ ಕೈಯಲ್ಲಿ ಈ ರೀತಿ ತೊಗೊಳ್ಳಿ, ಯಾಕಂದರೆ ಅಂಟಬಾರ್ದು ಅದ್ರಿಗೋಸ್ಕರ. ಸೊ ಈ ರೀತಿ ಸ್ವಲ್ಪ ಬಿಡಿಸ್ಕೊಂಡ್ಬಿಟ್ಟು ಈಗ ನಡುವಿಗೆ ಒಂದು ನಾವು ಟೀ ಕುಡಿ ಕಪ್ಪನ್ನು ಇಡ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಚಿಕ್ಕ ಪಾತ್ರೆಯನ್ನು ಇಡಿ ಫ್ರೆಂಡ್ಸ್. ನಂತರ ನಾವು ಇಲ್ಲಿ ಮಾಡಿಟ್ಟಿರುವಂಥ ಮಿಶ್ರಣವನ್ನು ಇದಕ್ಕೆ ಎಲ್ಲ ಕಡೆಗೆ ಸೇರಿಸ್ಕೋಬೇಕು. ಚೆನ್ನಾಗಿ ಕೈಲಿಂದನೇ ಸ್ಪ್ರೆಡ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ಇದು ತಿನ್ನುವಾಗ ನಾವು ಸಮೋಸಾನೇ ತಿಂತಾ ಇದ್ದೀವೇನೋ ಅನಿಸ್ಬೇಕು, ಅಷ್ಟು ಟೇಸ್ಟಿಯಾಗಿ ಅನಿಸುತ್ತೆ. ಹಾಗೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ, ಒಳಗೆ ಸಾಫ್ಟಾಗಿ ಕೂಡ ಇರುತ್ತೆ. ನೀವೆಲ್ಲಾದರೂ ಟ್ರೈವಲ್ಗೆ ಹೋಗುವಾಗ ಇದನ್ನು ನೀವು ಜೊತೆಗೆ ತೊಗೊಂಡು ಹೋಗ್ಬೋದು ಸ್ನ್ಯಾಕ್ಸ್ ರೀತಿಯಲ್ಲಿ. ಫ್ರೆಂಡ್ಸ್, ಈಗ ನಾವು ಇದನ್ನು ಕಟಿಂಗನ್ನು ಮಾಡಬೇಕಾಗತ್ತೆ. ಸೊ ನೀವು ಚಾಕುವಿಂದ ಆಯಿತು, ಇಲ್ಲಿ ರೀತಿ ಪಿಜ್ಜಾ ಕಟರ್ ಇರುತ್ತಲ್ಲ ಅದರಿಂದ ಕೂಡ ನೀವು ಈ ರೀತಿಯಾಗಿ ಕಟಿಂಗನ್ನು ಮಾಡ್ಕೋಬೋದು. ಈ ರೀತಿ ಕಟಿಂಗನ್ನು ಮಾಡ್ಕೊಂಡ್ಬಿಟ್ಟು ಎಲ್ಲ ಕಡೆಗೆ ಇದನ್ನು ನಾವು ನೀರನ್ನು ಹಚ್ಚಬೇಕಾಗತ್ತೆ. ಯಾಕಂದರೆ ಇದು ಓಪನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನಿಲ್ಲಿ ನಡುವಿಗೆ ಮತ್ತು ಎಲ್ಲ ಕೊನೆಗೂ ಇಲ್ಲಿ ನೀರನ್ನು ಹಚ್ಚುತ್ತಾ ಇದ್ದೀನಿ. ನಂತರ ಇದನ್ನು ಈ ರೀತಿ ಸ್ಲೋ ಆಗಿ ರೌಂಡಾಗಿ ಮಾಡ್ತಾ ಹೋಗಬೇಕು. ನೋಡ್ತಾ ಇರ್ಬೋದು ನಾನಿಲ್ಲಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಈ ರೀತಿ ಕೊನೆಗೆ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಾಂದರೆ ಇದು ಓಪನ್ ಆದರೆ ಎಣ್ಣೆ ಕೂಡ ಕೆಡುತ್ತೆ, ಹಾಗೆ ಇದು ಚೆನ್ನಾಗಿ ಕೂಡ ಆಗೋದಿಲ್ಲ. ಇದೇ ರೀತಿಯಲ್ಲಿ ಎಲ್ಲವನ್ನು ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಇಡ್ತಾ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇಲ್ಲಿ ಒಂದು ಡಿಸೈನ್ ಆಕಾರದಲ್ಲಿ ಬಂದಿದೆ ಅಂದ್ಬಿಟ್ಟು. ನೋಡ್ತಾ ಇರ್ಬೋದಲ್ಲ ಶೇಪ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ. ಸೊ ಫ್ರೆಂಡ್ಸ್, ಈಗ ಕಾದಿರುವಂಥ ಎಣ್ಣೆಯಲ್ಲಿ ಒಂದೊಂದಾಗಿ ನಾನು ಬಿಡ್ತಾ ಇದ್ದೀನಿ. ಫ್ರೆಂಡ್ಸ್, ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿಕೊಳ್ಳಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕು. ಯಾಕಂದರೆ ಒಳಗಡೆ ಕೂಡ ಚೆನ್ನಾಗಿ ಇದು ಕುಕ್ ಆಗಬೇಕು. ಅದರಿಗೋಸ್ಕರ ಇಲ್ಲಿ ಗ್ಯಾಸನ್ನು ತುಂಬಾ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಇದನ್ನು ಕುಕ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ತಿಂತಾ ಇದ್ದರೆ ಎಷ್ಟು ತಿಂದರೂ ಸಾಕಾಗೋದಿಲ್ಲ. ಬಿಸಿ ಬಿಸಿ ಕಾಫಿ ಜೊತೆಗೆ, ಟೀ ಜೊತೆಗೆ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕನನ್ನು ಆಲ್ ಅಂತ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾನು ನಿಮ್ಗೆ ಇನ್ನೂ ಈಸಿ ಈಸಿ ರೆಸಿಪಿಯನ್ನು ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಈಗ ನಾನಲ್ಲಿ ಒಂದು ಜರಡಿಗೆ ತೆಗಿತಾ ಇದ್ದೀನಿ. ಫುಲ್ ಕಲರ್ ಚೇಂಜ್ ಆದ ನಂತರ ನೋಡ್ತಾ ಇರ್ಬೋದು. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.